नमस्कार न्यूज 11 एम गे स्वागत नानु पृथ्वीराज हारनहल्ली। दक्षिण कन्नड जिले मत्ते नैतिक पोलिस गिरी नडेदिदे। नैतिक पोलिस गिरी माडिदंत इब्बरन्न बंधिसलागिदे। दक्षिण कन्नड जिले मत्ते नैतिक पोलिस गिरी नडेदिरुवंतद्दु। नैतिक पोलिस गिरी माडिदंत इब्बरन्न बंधिसिद्दारे पोलिस। निन्ने मूडबिद्रेयल्लि नडेदिदंत नैतिक पोलिस गिरी प्रकरण अन्यकोमिन युवतिगे कारिनल्लि ड्राप ಮಾಡಲಾಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿ ಕೂರಿಸಿಕೊಂಡು ಹೋಗ್ತಾ ಇದ್ದಂತ ದಂಪತಿ ಕಾರನ್ನ ಅಡ್ಡಗಟ್ಟಿದ್ರು 7-8 ಜನರ ತಂಡ 7-8 ಜನರ ತಂಡ ದಂಪತಿ ಕಾರನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಡ್ಡಗಟ್ಟಿದ್ರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಗೌರವದ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು ಸಮಿತ್ರಾಜ್ ಸಂದೀಪ್ ಪೂಜಾರಿಯನ್ನ ಬಂಧಿಸಿದ್ದಾರೆ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು IPC section 354, 153A, 504, 506 adi prakaranavanna dakhalu madalagide. Pakkada mane yuvatiyanna karedoyyuvanta sandarbhadalli daaliyanna maadide ee gumpu. ಮತ್ತೊಮ್ಮೆ ನೈತಿಕ ಪೊಲೀಸ್ ಗಿರಿ ನಡೆದಿರುವಂತ ಪ್ರಕರಣ ಬೆಳಕಿಗೆ ಬಂದಿದೆ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಸ್ಪೆಷಲಿ ಮೂಡಬಿದ್ರೆಯಲ್ಲಿ ನಡೆದಿರುವಂತ ಒಂದು ಘಟನೆ ಇದು ಪದೇ ಪದೇ ಈ ರೀತಿಯಾದಂತ ಘಟನೆಗಳು ಅಲ್ಲಿ ನಡೆಯತನೇ ಇದ್ದವೆ ದಂಪತಿ ಅನ್ಯಕೋಮಿನ ದಂಪತಿ ಕಾರಿನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆ ಕಾರನ್ನ ಅಡ್ಡಗಟ್ಟಿ 7-8 ಜನ ಅಡ್ಡಗಟ್ಟಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹಾಗೆ ಆ ಗೌರವವನ್ನ ತೋರಿಸಿದ್ದಾರಂತೆ ಸೋ ಹೀಗಾಗಿ ಇಬ್ಬರನ್ನ ಈಗ ಆಲ್ರೆಡಿ ಬಂಧಿಸಲಾಗಿದೆ ಟೋಟಲ್ ಆಗಿ 7 ಜನ ಇರುವಂತದ್ದು ಪೊಲೀಸರು ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಐಪಿಸಿ ಸೆಕ್ಷನ್ 354 153A ಹಾಗೆ 504 506 ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಅದು ಪಕ್ಕದ ಮನೆ ಯುವತಿಯನ್ನ ಕರೆದೊಯ್ಯುವಂತ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿದೆ ಈ ಗುಂಪು ಅಂತ ತಿಳಿದು ಬಂದಿದೆ ಸತತ 96 ಗಂಟೆಗಳ ಶೋಧ ಸಿಕ್ಕಿರುವ ದಾಖಲೆಗಳು ಏನು ಯಾರಿಗೆಲ್ಲ ಸಂಪನ್ಮೂಲ ಕಂಟಕ ಐಟಿ ಇಟಿ ನಾಲ್ಕು ದಿನಗಳ ಹಿಂದೆ ಐಟಿ ಇಲಾಖೆ ಅಧಿಕಾರಿಗಳು ಒಂದು ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ಮಾಡಿದ್ರು ರಾಜ್ಯದಲ್ಲಿ 30ಕ್ಕೂ ಹೆಚ್ಚಿನ ಗುತ್ತಿಗೆದಾರರು ಮತ್ತು ಒಂದು ಕಡೆ ಯಡಿಯೂರಪ್ಪನವರ ಆಪ್ತ ಆಗಿದ್ದಂತ ಉಮೇಶ್ ಸೇರಿದಂತೆ ಚಾರ್ಟೆಡ್ ಅಕೌಂಟೆಂಟ್ ಅಮಲಾಮನೆ ಸೇರಿದಂತೆ ಟೋಟಲ್ ಆಗಿ ಒಂದು 50ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಲಾಗಿತ್ತು ನಾಲ್ಕನೇ ದಿನವೂ ಕೂಡ ಡಿವೈ ಉಪ್ಪಾರ್ ಕಚೇರಿಯಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಶೋಧವನ್ನ ಮಾಡುತ್ತಿದ್ದಾರೆ ಸದಾಶಿವನಗರದಲ್ಲಿರುವಂತ ಡಿವೈ ಉಪ್ಪಾರ್ ಕಚೇರಿ ನಿನ್ನೆ ತಡರಾತ್ರಿಯವರೆಗೂ ಕೂಡ ಶೋಧವನ್ನ ನಡೆಸಿ ನಿರ್ಗಮಿಸಿದ್ರು ಐಟಿ ಇಲಾಖೆ ಅಧಿಕಾರಿಗಳು ಇಂದು ಮತ್ತೆ ಒಂದು ಇನೋವಾ ಕಾರ್ನಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಮೂವರು ಐಟಿ ಅಧಿಕಾರಿಗಳಿಂದ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಿದೆ ಮೂವರು ಅಧಿಕಾರಿಗಳು ಬಂದಿದ್ದಾರೆ ಅವರು ಶೋಧವನ್ನ ಮಾಡ್ತಾ ಇದ್ದಾರೆ ಇಂದು ಸಂಜೆವರೆಗೂ ಕೂಡ ದಾಖಲೆಗಳ ಪರಿಶೀಲನೆ ಮುಂದುವರಿಯುವಂತ ಸಾಧ್ಯತೆ ಇದೆ ಇನ್ನ ಅರವಿಂದ್ ಮತ್ತೆ ಸೋಮಶೇಖರ್ ಉಮೇಶ್ರ ಆಪ್ತರು ಇವರಿಬ್ಬರು ಅರವಿಂದ್ ಮತ್ತೆ ಸೋಮಶೇಖರ್ ಅವರ ಮನೆಯಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಿದೆ ಇಬ್ಬರ ಮನೆಯಲ್ಲಿ ಸಿಕ್ಕ ದಾಖಲೆಗಳ ಕುರಿತಾಗಿ ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ಕಳೆದ 4 ದಿನಗಳಿಂದ ಮನೆಯಲ್ಲಿಯೇ ಇದ್ದಾರೆ ಅಧಿಕಾರಿಗಳು ರಾಹುಲ್ ಎಂಟರ್ಪ್ರೈಸಸ್ ನಲ್ಲಿ ಶೋಧ ಅಂತ್ಯವಾಯಿತು ಸತತ 3 ದಿನಗಳ ಕಾಲ ನಡೆದಂತ ಐಟಿ ದಾಳಿಯಲ್ಲಿ ಸಹಕಾರ ನಗರದಲ್ಲಿ ಇರುವಂತ ರಾಹುಲ್ ಎಂಟರ್ಪ್ರೈಸಸ್ ಕಚೇರಿಯಲ್ಲಿ ನಿರಂತರವಾಗಿ 3 ದಿನಗಳ ಕಾಲ ಕಡತಗಳ ಪರಿಶೀಲನೆಯನ್ನು ಮಾಡಲಾಯಿತು ಸಿಮೆಂಟ್ ಮತ್ತು ಸ್ಟೀಲ್ ಡೀಲ್ ಸಂಬಂಧಿತವಾಗಿ ನಡೆಸಲಾಗಿದ್ದಂತ ಶೋಧ ಅದು ಮೇನ್ ಆಗಿ ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಅಲ್ಲಿಂದನೇ ರಾ ಮೆಟೀರಿಯಲ್ಸ್ ಅನ್ನು ಕಳಿಸಿಕೊಡಲಾಗ್ತಾ ಇತ್ತು ಸೋ ಹೀಗಾಗಿ ಆ ರಾಹುಲ್ ಎಂಟರ್ಪ್ರೈಸಸ್ ಮೇಲೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು ಬಿಲ್ಗಳ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ದುರ್ಬಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಂಜು ಸತತವಾಗಿ 4ನೇ ದಿನನೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳ ದಾಳಿ ಮುಂದುವರೆದಿರುವಂತದ್ದು ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಈಗ ಖಂಡಿತ ಪೃಥ್ವಿ ಕಳೆದ 4 ದಿನಗಳಿಂದ ಬೆಂಗಳೂರು ನಗರದಲ್ಲಿ ಇರುವಂತ ಕಾಂಟ್ರಾಕ್ಟರ್ ಸಬ್ ಕಾಂಟ್ರಾಕ್ಟರ್ಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಇವತ್ತು ಬಹುತೇಕ ಮುಂಜಾನೆ ಅಷ್ಟೊತ್ತಿಗೆ ಎಲ್ಲಾ ಕಡೆಗಳು ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ಅಂತ್ಯ ಮಾಡ್ತಿದ್ದಾರೆ ಅದರಂತೆ ರಾಹುಲ್ ಎಂಟರ್ಪ್ರೈಸಸ್ ಅಂದ್ರೆ
ಸಹಕಾರ ನಗರದಲ್ಲಿ ಇರುವಂತ ರಾಹುಲ್ ಎಂಟರ್ಪ್ರೈಸಸ್ ಕಚೇರಿಯ ಮೇಲೆ ಕೂಡ ಅಷ್ಟೇ ಐಟಿ ಅಧಿಕಾರಿ ದಾಳಿ ಮಾಡಿದ್ರು. ದಾಳಿ ಮಾಡಿದಂತ ಬಳಿಕ ಸುಮಾರು 3 ದಿನಗಳ ಕಾಲ ಅದೇ ಒಂದು ಕಚೇರಿಯಲ್ಲಿ ಮೊಕ್ಕಾಂ ಹೂಡಿದ್ರು. ಜೊತೆಗೆ ಸಾಕಷ್ಟು ರೀತಿಯಂತ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ರು. ಸಿಮೆಂಟ್ ಮತ್ತು ಸ್ಟೀಲ್ ಡೀಲ್ ಗೆ ಸಂಬಂಧಿಸಿದಂತ ಒಂದಷ್ಟು ದಾಖಲಾತಿಗಳು ಕೂಡ ಸಿಕ್ಕಿದ್ವು. ಜೊತೆಗೆ ರಾ ಮೆಟೀರಿಯಲ್ ಕೂಡ ಅಷ್ಟೇ ಹಲವು ಕಾಂಟ್ರಾಕ್ಟರ್ ಗಳಿಗೆ ಅದೇ ಒಂದು ರಾಹುಲ್ ಎಂಟರ್ಪ್ರೈಸಸ್ ನಿಂದ ಹೋಗ್ತಾ ಇರೋದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಇತ್ತು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಇರುವಂತಹ ಬಹುತೇಕ ಕಾಂಟ್ರಾಕ್ಟರ್ ಶೇಕಡ 90% ಕಾಂಟ್ರಾಕ್ಟರ್ಗಳು ಅದೇ ಒಂದು ರಾಹುಲ್ ಎಂಟರ್ಪ್ರೈಸಸ್ ನಿಂದ ಒಂದು ರಾ ಮೆಟೀರಿಯಲ್ ನ ಖರೀದಿ ಮಾಡಿಕೊಂಡಿದ್ರು. ಇದರಲ್ಲೂ ಕೂಡ ಅಷ್ಟೇ ಒಂದಷ್ಟು ಅವ್ಯವಹಾರ ಆಗಿದೆ ಮತ್ತು ಒಂದಷ್ಟು ಟ್ಯಾಕ್ಸ್ ವಂಚನೆ ಆಗಿದೆ ಅನ್ನೋದ್ರ ಬಗ್ಗೆ ದೂರನ್ನು ಕೂಡ ದಾಖಲು ಮಾಡಿಕೊಂಡಿದ್ರು. ಈ ಅನ್ವಯವಾಗಿ ಸಾಕಷ್ಟು ಮಹತ್ವದ ದಾಖಲಾತಿಗಳನ್ನು ವಶಕ್ಕೆ ಪಡೆದಂತ ಐಟಿ ಅಧಿಕಾರಿಗಳು ಅಲ್ಲಿ 3 ದಿನಗಳ ಕಾಲ ವಿಚಾರಣೆಯನ್ನು ನಡೆಸಿದ್ರು. ವಿಚಾರಣೆ ಮಾಡಿದಂತ ಬಳಿಕ ಸದ್ಯಕ್ಕೆ ಅಲ್ಲಿ ಸಿಕ್ಕಂತ ಒಂದು ದಾಖಲಾತಿಗಳನ್ನ ವಶಕ್ಕೆ ಪಡೆದ್ಬಿಟ್ಟು ಈಗಾಗಲೇ ಐಟಿ ಕಚೇರಿ ಕೂಡ ಹೋಗಿದ್ದಾರೆ. ಸದ್ಯಕ್ಕೆ ಐಟಿ ಕಚೇರಿಗೆ ಹೋಗಿದಂತ ಬಳಿಕ ಈಗ ಮತ್ತೆ ನೋಟಿಸ್ ನೀಡುವಂತ ಸಾಧ್ಯತೆ, ಯಾಕಂದ್ರೆ ಬಹುತೇಕ ಇವತ್ತು ಬೆಂಗಳೂರು ನಗರದಲ್ಲಿ ಮಧ್ಯಾಹ್ನದ ವೇಳೆಗೆ ಎಲ್ಲಾ ಒಂದು ರೈಡ್ಗಳು ಕೂಡ ಕಂಪ್ಲೀಟ್ ಆಗ್ತಾ ಇದಾವೆ. ಕಂಪ್ಲೀಟ್ ಆದಂತಹ ಬಳಿಕ ಪ್ರತಿಯೊಬ್ಬರು ಕೂಡ ನೋಟಿಸ್ ಕೊಡ್ತಾರೆ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಒಟ್ಟಾರೆಯಾಗಿ ಸುಮಾರು 50 ಕಡೆಗಳಲ್ಲಿ ರೈಡ್ ಆಗಿರುವಂತದ್ದು. ಬಹುತೇಕ ಎಲ್ಲಾ ರೈಡ್ಗಳು ಮುಕ್ತ ಆಗಿದ್ದು, ಇನ್ನು ಕೇವಲ 1-2 ರೈಡ್ ಮಾತ್ರ ಬಾಕಿ ಉಳಿದಿದೆ. ಆ ಒಂದು ರೈಡ್ಗಳು ಕೂಡ ಕಂಪ್ಲೀಟ್ ಆದಂತಹ ಬಳಿಕ ಬಹುತೇಕ ನಾಳೆ ಐಟಿ ಕಚೇರಿಗೆ ಏನಾದ್ರೂ ಎಂಟ್ರಿ ಆಗುವಂತ ಸಾಧ್ಯತೆ ಏನಾದ್ರೂ ಕಂಡು ಬರ್ತಾ ಇದೆಯಾ ಮಂಜು? ಎಸ್, ಖಂಡಿತವಾಗ್ಲಿ. ಯಾಕಂದ್ರೆ ಇಲ್ಲಿ ಇಡಿ ಎಂಟ್ರಿ ಆಗ್ಬೇಕು ಅಂದ್ರೆ ಒಂದು ಅಕ್ರಮವಾಗಿ ಇವರು ಏನಾದ್ರು ಆಸ್ತಿ ಪಾಸ್ತಿಯನ್ನ ಮಾಡಿರ್ಬೇಕು. ಇದು ಒಂದು ಕಂಡು ಬಂದಂತ ವೇಳೆ ಇಲ್ಲಿ ಮಾತ್ರ ಇಡಿ ಅಧಿಕಾರಿಗಳು ಎಂಟ್ರಿ ಆಗ್ತಾ ಸಾಧ್ಯತೆ ಇದೆ. ಜೊತೆಗೆ ಇವರೇನಾದ್ರು ಈ ಒಂದು ಅವ್ಯವಹಾರದಲ್ಲಿ ವಿದೇಶದಲ್ಲಿ ಏನಾದ್ರು ಅಕ್ರಮವಾಗಿ ಇವರೇನಾದ್ರು ಆಸ್ತಿ ಪಾಸ್ತಿ ಮಾಡಿರುವಂತದ್ದಾಗಿರ್ಬೋದು ಅಥವಾ ಅಲ್ಲಿ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿರುವಂತಹದ್ದಾಗಿರ್ಬೋದು, ಇಂಥದ್ದೇನಾದ್ರೂ ಕಂಡು ಬಂದಂತ ವೇಳೆಯಲ್ಲಿ ಖಂಡಿತವಾಗಿ ಇದರಲ್ಲಿ ಇಡಿ ಕೂಡ ಇನ್ವಾಲ್ವ್ಮೆಂಟ್ ಆಗುತ್ತೆ. ಜೊತೆಗೆ ಈ ಒಂದು ದಾಳಿಯಿಂದ ಬಹುತೇಕ ಸಿಬಿಐ ಅಥವಾ ಎಸಿಬಿಯಲ್ಲಿ ಕೂಡ ಒಂದಷ್ಟು ಪ್ರಕರಣಗಳು ದಾಖಲಾಗುವಂತ ಸಾಧ್ಯತೆ ಇರುತ್ತೆ. ಏನಾದ್ರೂ ಇಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ವಂಚನೆ ಪ್ರಕರಣ ಏನಾದ್ರೂ ಕಂಡು ಬಂದಂತ ವೇಳೆಯಲ್ಲಿ ಅಲ್ಲಿಯೂ ಕೂಡ ಅಷ್ಟೇ ಸಣ್ಣ ಮಟ್ಟದ ವಂಚನೆ ಏನಾದ್ರೂ ಆಗಿದ್ದಂತ ವೇಳೆಯಲ್ಲಿ ಅದನ್ನ ಎಸಿಬಿ ಕೂಡ ಅಷ್ಟೇ ರೆಫರ್ ಮಾಡಬಹುದು ಅಥವಾ ಬೇರೆ ಕೋಟ್ಯಾಂತರ ರೂಪಾಯಿ ಏನಾದ್ರೂ ಇಲ್ಲಿ ವಂಚನೆ ಆಗಿರೋದ್ರ ಬಗ್ಗೆ ಏನಾದ್ರೂ ಕಂಡು ಬಂದಂತ ವೇಳೆಯಲ್ಲಿ ಸಿಬಿಐಗೂ ಕೂಡ ಅಷ್ಟೇ ಈ ಒಂದು ಕೇಸ್ ನ ಹೋಗುವಂತ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗಿರುತ್ತೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.